ಎಸ್ಪೆಷಲಿ ನಾನು ಆಡಿಯನ್ಸ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಸೀನ್ ನಂದು ಮತ್ತು ಪೆಪ್ಪೆಯವ್ರದ್ದಿದ್ದಾಗ ನಾನು ನೋಡಿದ್ದಂಥ ವಿನಯವರೇ ಬೇರೆ. ಅಲ್ಲಿ ಪೆಪ್ಪೆ ನನ್ನ ಮುಂದೆ ಬಂದಾಗ ಅಲ್ಲಿದ್ದೇ ಬೇರೆ. ಆಟೋಮೆಟಿಕ್ಲಿ ಇವಾಗ ನಾವಲ್ಲೆಲ್ಲೋ ಗಾಡಿ ಹತ್ರ ಸಿಕ್ಕಿದ್ವಿ, ಟಕ್ಕಂತ ಸೀನಲ್ಲಿ ಬಂದಾಗ ಯು ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಆ ಪ್ರಿಪ್ರೇಷನ್ ಆಗೋದು, ಇಟ್ಸ್ ನಾಟ್ ಅ ಜೋಕ್. ಕರೆಕ್ಟ್. ಆಮೇಲೆ ಅದು ನಾವೇನು ನಮ್ಮ ಲೈನ್ಸ್ ಹೇಳಬೇಕಂದ್ರೂ ಒಂದೊಂದು ಅದೊಂಥರ ಸೈಲೆನ್ಸ್ ಅಲ್ಲ, ಒಂಥರ ಡೀಪ್ ಸೈಲೆನ್ಸ್. ಅದು ತಲೆಯಲ್ಲಿ ಬೇರೆ ಯೋಚನೆಗಳೇ ಬರೋಕ್ಕಲ್ಲ ಅವಾಗ. ಅದು ಬರೀ ಆ ಕ್ಯಾರೆಕ್ಟರು, ಬರೀ ಆ ಲೈನು, ಬರೀ ಆಮೇಲೆ ನಂಗನ್ಸುತ್ತೆ ಆ ಕೂರ್ಗೂ ತುಂಬ ಸಪೋರ್ಟ್ ಮಾಡ್ತು. ಕರೆಕ್ಟ್. ಕಂಪ್ಲೀಟ್ ಅಟ್ಮಾಸ್ಫಿಯರ್, ಆ ಗಾಳಿ ನಮ್ಗೆ ಹೇಳಿ ಮಾಡಿಸ್ದಂಗೆ ಇತ್ತು. ಆ ಗಾಳಿ, ಆ ಮರ, ಆ ಫುಲ್ ವಾತಾವರಣ, ಅದೇ ಆದ್ಮೇಲೆ ಏನು ಬೇಕಂದ್ರೆ ಅದು ಪಕ್ಷಿಗಳ ಸೌಂಡ್ಗಳಿರ್ಬೋದು, ಸೈಲೆನ್ಸ್ ಇರ್ಬೋದು, ಚೂರು ಚೂರು. ಸೊ ಅದೆಲ್ಲ ಸಖತ್ ಸಪೋರ್ಟ್ ಮಾಡ್ತು ಅನ್ಸುತ್ತೆ ಕ್ಯಾರೆಕ್ಟರ್ಗೂ ಅದು ಇದು ಮಾಡೋಕ್ಕೆ. ಅದ್ರ ಜೊತೆಗೆ ಫಸ್ಟ್ ಟೈಮು ನೀವು ಕಣ್ಣೆಲ್ಲ ನೀಟಾಗಿ ಎಕ್ಸ್ಪ್ರೆಸ್ ಮಾಡಿದಿರ ಅಂತ ನನ್ನ ಫೀಲಿಂಗು. ಅಂದರೆ ಸುಮಾರು ಥರ ಆ್ಯಕ್ಟಿಂಗ್ಗಳು ಜನ ಮಾಡ್ತಾರೆ, ಆದರೆ ಕಣ್ಣಲ್ಲಿ ನೀವೇನು ಹೇಳಬೇಕು ಅಂತಿರೋದು ಕಣ್ಣಲ್ಲಿ ಹೇಳೋದಿದೆಯಲ್ಲ, ಅದನ್ನು ತುಂಬ ಕಮ್ಮಿ ಜನ ಆ್ಯಕ್ಟಿಂಗ್ ಮಾಡೋದು. ಅಲ್ಲಿ ಆ ವಿಷಯದಲ್ಲಿ ಐ ರಿಯಲಿ ಅಪ್ರಿಷಿಯೇಟ್. ಅದು ಆ್ಯಕ್ಚುಲಿ ಒಂದಷ್ಟು ಪಾಯಿಂಟ್ಸ್ ನಮಗೆ ಶೀಲೇಶ್ ಕೊಟ್ಟರು. ಈಗ ಸಡನ್ನಾಗಿ ಯಾರೋ ಕರೆದ್ರೆ ವಿನಯ್ ಅಂದರೆ ಹಿಂಗೆ ತಿರುಗ್ತೀವಿ. ಸೊ ಈ ಪೆಪ್ಪೆ ಕ್ಯಾರೆಕ್ಟರ್ ಹೆಂಗ್ ಅಂದರೆ ಫಸ್ಟ್ ಕಣ್ಣು ತಿರುಗಿ ನಾನು ಪೆಪ್ಪೆ ಅಂತ ಕರಿತೀನಿ. ಹಾಂ, ಪೆಪ್ಪೆ. ಸೊ ಅದೊಂಥರ ಅದು ಇದ್ರ ಬರುತ್ತೆ, ಫಸ್ಟ್ ಕಣ್ಣು ಹೋಗುತ್ತೆ ಆಮೇಲೆ ಕ್ಯಾರೆಕ್ಟರ್. ಅವಾಗ ಕಾನ್ಸಂಟ್ರೇಷನ್ ಲೆವೆಲ್ ಹಂಗಿರುತ್ತೆ, ಏನು ಅಂತ ನೋಡಿ ಆಮೇಲೆ ನೀವು ತಿರುಗ್ತೀರಿ. ಸೊ ಅದೊಂದಷ್ಟು ಆ್ಯಕ್ಚುಲಿ ಎಲ್ಲ ಡೈರೆಕ್ಟರ್ ನಾವು ಕೆಲಸ ಮಾಡಿದಾಗ ಏನಾದ್ರು ಒಂದು ಪಾಯಿಂಟರ್ಸ್ ಹೇಳ್ತಾರೆ, ಹಂಗೆ ಕಂಪ್ಲೀಟ್ ಆ್ಯಕ್ಟರ್ ಆಗೋದು ಅನಿಸುತ್ತೆ. ನಾರ್ಮಲಿ ಐ ಫೆಲ್ಟ್ ಈ ಸಿನಿಮಾದಲ್ಲಿ ನೀವು ಏನು ಕಾಣ್ತಿರೋ ಕಂಪ್ಲೀಟ್ ನಿಮ್ಮ ಪ್ರಿಪ್ರೇಷನ್ ಜೊತೆಗೆ ಡೈರೆಕ್ಟರ್ ಆರ್ಟಿಸ್ಟ್ ಅನ್ನೋದು ನೀಟಾಗಿ ಕಾಣುತ್ತೆ. ಸೊ ಏನು ಡೈರೆಕ್ಟರ್ ಮಾಡ್ಕೊಂಡ್ರೆ ಕತೆ ಪೆಪ್ಪೆ ಕ್ಯಾರೆಕ್ಟರ್ನ ಕಂಪ್ಲೀಟಾಗಿ ನಿಭಾಯಿಸಿದ್ದೀರ ಅನ್ನೋದು ನನ್ನ ಫೀಲಿಂಗು. ಬಿಕಾಸ್ ನಾನು ಹತ್ರದಿಂದ ನೋಡಿರೋದ್ರಿಂದ ನಾನು ಹೇಳ್ತೀನಿ. ಆಮೇಲೆ ಇವಾಗ ನಾನು ಹೇಳೋದು ಸ್ಟೈಲ್, ನಮ್ಮ ಶೈಲೇಶ್ ಏನು ಡೈರೆಕ್ಟರ್ ಇದ್ದಾರೆ, ಆ ಯಪ್ಪನೂ ಒಂದು ಸ್ವಲ್ಪ ಪೆಪ್ಪೆ ಕ್ಯಾರೆಕ್ಟರ್ ಇದ್ದಂಗೆ, ಮಾತು ಕಮ್ಮಿ, ಮಿಕ್ಕಿದೆಲ್ಲ ಜಾಸ್ತಿ, ಮಿಕ್ಕಿದೆಲ್ಲ ಕೆಲಸ ಜಾಸ್ತಿ, ಕೆಲಸ ಜಾಸ್ತಿ. ಸೊ ಹಿಂಗಿರೋದ್ರಿಂದ ಅವ್ರ ಜೊತೆಗೆ ನಿಮ್ಮದು ಹೆಂಗಿತ್ತು ಓವರ್ಆಲ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್? ಅದೇ ಅವ್ರ ಜೊತೆನೂ ಈಗ ಫುಲ್ ಕಂಫರ್ಟಾಗಿ ಆರಾಮಾಗಿ ಕೂತ್ಕೊಂಡು ಮಾತಾಡೋಕೆ ಒಂದು 4-5 ಮೀಟಿಂಗ್ ಆಯಿತು. ಸೊ ಒಂದ್ಸಲಿ ಒಂದೆರಡು ಸಲಿ ಮನೇಲಿ ಮೀಟ್ ಮಾಡಿದ್ವಿ, ಒಂದೊಂದು ಸಲಿ ಆಚೆ ಹೋದ್ವಿ. ಯಾವತ್ತು ಇರಿಟೇಟ್ ಆಗಿಲ್ವಾ? ಯಾರು ಅವ್ರು ಕಮ್ಮಿ ಮಾತಾಡ್ತಾರೆ ಅಂತ? ಇಲ್ಲ, ಆ್ಯಕ್ಚುಲಿ ನಾನು ತುಂಬ ಮಾತಾಡಲ್ಲ, ಕಾಂಪನ್ಸೇಟ್ ಆಯಿತು. ಅಲ್ಲ, ವೆನ್ ಆ್ಯಕ್ಚುಲಿ ಇವರು ಪಿಕ್ಚರ್ ಬಗ್ಗೆ ಮಾತಾಡ್ಬೇಕಂದ್ರೆ ಸಖತ್ ಮಾತಾಡ್ತಾರೆ. ಅವ್ರು ಆ್ಯಕ್ಚುಲಿ ಆಚೆಗಡೆ ಅಷ್ಟು ಮಾತಾಡಲ್ಲ, ಬಟ್ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಇಲ್ಲ ಕ್ಯಾರೆಕ್ಟರ್ ಬ್ರೀಫಿಂಗ್ ಕೊಡ್ಬೇಕಂದ್ರೆ ಅವಾಗ ಕ್ಲೀನಾಗಿ ಚೆನ್ನಾಗಿ ಎಷ್ಟು ಬೇಕು ಅಷ್ಟೇ ಕಟ್ ಆ್ಯಂಡ್ ಕ್ಲಿಯರ್ ಥರ ಎಷ್ಟು ಬೇಕು ಅಷ್ಟು ಮಾತ್ರ ಹೇಳೋದು, ಮಾಡಿ ಸರ್ ಮಾಡಿಬಿಡಿ ಸರ್. ಆಮೇಲೆ ಅವ್ರು ತುಂಬ ಈಗ ಒಂದು ಸೀನ್ನ ತೆಗಿಬೇಕಂದ್ರೆ ಅವ್ರೊಂದು ಸೀನ್ ಹೇಳಿರ್ತಾರೆ, ಅದನ್ನ ರಿಪೀಟಾಗಿ ಮಾಡಿಸಲ್ಲ, ತುಂಬ ಸಲಿನೂ ಮಾಡಿಸಲ್ಲ. ಅವ್ರು ಒಂದ್ಸಲಿ ಸಿಕ್ಕಿದ ತಕ್ಷಣ ಓಕೆ ಅಂದ್ಬಿಡ್ತಾರೆ. ಫಸ್ಟ್ ಇದ್ರ ಫೋಟೋಶೂಟ್ ಮಾಡಬೇಕಂದ್ರೆ ನೆನಪಿದೆ. ಸೊ ಫೋಟೋಶೂಟ್ ಹೋಗಿದ್ವಿ, ನಾನು ಅಂದ್ಕೊಂಡೆ ಒಂದು 2-3 ಅವರ್ ಆಗುತ್ತೆ ಅಂತ. ಫಸ್ಟ್ ಕೂತ್ಕೊಂಡೆ, ಒಂದು ಹೇಳಿದರು, ಒಂದು ಸಿಚುವೇಶನ್ ಹೇಳಿದರು, ಎಕ್ಸ್ಪ್ರೆಷನ್ ಹೇಳಿದರು, ಈ ಥರ ಕೆಳಗಡೆ ನಾವು ನೋಡ್ತಾ ರೀ, ಆಮೇಲೆ ಹಿಂಗೆ ಮೇಲೆ ನೋಡಿದ ತಕ್ಷಣ ನಾನು ಫೋಟೋ ತೆಗಿತೀನಿ ಅಂತ ತೆಗ್ದೆ. ತೆಗೆದ್ರು, ಓಹ್ ನಂಗೆ ಸಿಕ್ತು, ಸಾಕು ಬಿಡಿ ಫೋಟೋಶೂಟ್ ಸಾಕು ಅಷ್ಟೇ ಅಷ್ಟೇ. ಅಷ್ಟೇ, ಆಮೇಲೆ ಬೇರೆ ಫೋಟೋ ಇಲ್ಲ ಸಾಕು ಬಿಡಿ, ಇದು ಒಂದು ಸಿಕ್ಕಿದೆ ಎಲ್ಲ, ಇದು ಸ್ಟಾರ್ಟಿಂಗ್, ಇದು ಒಂದು ಸಾಕು ಬಿಡಿ, ಬೇರೆ ಏನು ಬೇಡ ಅನ್ಬಿಟ್ಟು ಹಂಗೆ. ಬಟ್ ನಾನು ನೋಡ್ತಾ ಇದ್ಬೇಕಾದ್ರೆ, ನಾನು ಡಬ್ಬಿಂಗ್ ಮಾಡಬೇಕಾದ್ರೆ, ಇದೆಲ್ಲ ನೋಡ್ಬೇಕಾದ್ರೆ, ಕೆಲವು ಫೈಟ್ಸ್ಗಳು ನೋಡ್ಬೇಕಾದ್ರೆ, ನಿಮ್ಮದು ಆ ಮಾಂಸದ ಅಂಗಡಿ ಅಲ್ಲಿ ಒಂದು ಫೈಟ್ ಇದೆ, ಒಂದು 2-3 ಫೈಟ್ ಬಗ್ಗೆ ನಾನು ಕೇಳಲೇಬೇಕು. ಬಿಕಾಸ್ ನಾನು ಸುಮಾರು ಸಿನಿಮಾಗಳು ಮಾಡಿ ಅದ್ರಲ್ಲಿ ನಾವು ಫೈಟ್ಗಳು ಮಾಡಿದ್ದೀವಿ, ಬಟ್ ಈ ಥರ ಒಂದು ಫೈಟ್ಗಳಿಗೆ ಎಸ್ ಅನ್ನೋದೇ ಒಂದು ದೊಡ್ಡ ಕತೆ. ನಾರ್ಮಲಿ ನೀವೇನು ಮಾಂಸ ತಿನ್ನೋದು ಬೇರೆ, ಆದರೆ ಮಾಂಸನೇ ಕೈಯಲ್ಲಿ ಇಟ್ಕೊಂಡು ಫೈಟ್ ಮಾಡೋದಿದೆಯಲ್ಲ, ಅದು ಯೋಚನೆ ಮಾಡೋದು ಏ ಮಾಡಿಬಿಡ್ಬೋದು ಅಂತ ಅನ್ಕೋತೀವಿ, ಮಾಡಿದವನು ಗೊತ್ತಿರುತ್ತೆ ನೋವು. ಅದು ನೀವು ಅದ್ರಲ್ಲಿ ಬುರುಡೆ ಇಟ್ಕೊಂಡು ಹೊಡೆದಿದ್ದೀರಾ, ತೊಡೆ ಮಾಂಸ ಇಟ್ಕೊಂಡು ಹೊಡೆದಿದ್ದೀರಾ? ಸೊ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ದ್ಯಾಟ್? ಅದೇ ಆ್ಯಕ್ಚುಲಿ ಹೆಂಗಂದ್ರೆ ಮೈಸೂರಲ್ಲಿ ತೆಗೆದಿದ್ದು,
ಮಂಡಿ ಮೌಲಲ್ಲಿ. ಆಮೇಲೆ ಅಲ್ಲಿ ಏನಂದರೆ ಮಾರ್ಕೆಟಲ್ಲಿ ಜಾಸ್ತಿ ದಿನ ಶೂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಬ್ಯುಸಿ ಇರುತ್ತೆ, ತುಂಬ ಜನ ಇರ್ತಾರಲ್ಲ. ಸೊ ನಮಗೆ ಆ್ಯಕ್ಚುಲಿ ಇದಕ್ಕೆ ಈ ಫೈಟ್ಗೆ ಫಸ್ಟ್ ಫೈಟ್ಗೆ ಸಿಕ್ಕಿದ್ದು ಒಂದು ಒನ್ ಕಾಲ್ ಶೀಟ್ 9 to 6. ಸೊ ಇಡೀ ಫೈಟು ಬರೀ 9 to 6 ಶೂಟ್ ಮಾಡಿರೋದು. ಒಂದೇ ದಿನ ಅದು ಕಾಣದೇ ಇಲ್ಲ. ಮಿನಿಮಮ್ ಅಂದರೆ ಒಂದು 5 ದಿವಸ ಮಾಡ್ದಂಗಿದೆ ಒಂದೇ ದಿನ. ಆಮೇಲೆ ಅಲ್ಲಿ ಮೀಟ್ ವಾಸನೆ ಬರುತ್ತೆ, ಆಮೇಲೆ ನೊಣಗಳು ತುಂಬ ಸಖತ್ ಗಿಜಿ ಬಿಜಿ ಇರುತ್ತೆ. ಆಮೇಲೆ ಇನ್ನೊಂದು ಅದರಲ್ಲಿ ಏನಂದರೆ ಒಂದು ಸೀನ್ ಬರುತ್ತೆ, ಇವ್ರು ಚೇತನ್ ಡಿಸೋಸ ಅವರು ಕೊರಿಯೋಗ್ರಾಫ್ ಮಾಡೋದು. ಕೊರಿಯೋಗ್ರಫಿನೂ ಎಷ್ಟು ಇಂಪಾರ್ಟೆಂಟ್, ಯಾಕಂದರೆ ಒಂದು ದಿನದಲ್ಲಿ ಒಂದು ಫೈಟ್ ತೆಗೆಯೋದಂದರೆ ಅದು ಈಸಿನೇ ಅಲ್ಲ, ಅದು ಸಖತ್ ಕಷ್ಟ. ಅದು ಆಮೇಲೆ ತುಂಬ ಸುಸ್ತಾಗುತ್ತೆ, ಯಾಕಂದರೆ ಬೆಳಿಗ್ಗೆಯಿಂದ ಸಾಯಂಕಾಲ ವರ್ಕೌಟ್ ಮಾಡ್ದಂಗೆ. ಆಮೇಲೆ ಅದ್ರಲ್ಲಿ ಒಂದು ಸೀನ್ ಇತ್ತು, ಒಂದು ಬುರ್ಡೇನ ಎತ್ಕೊಂಡು ಎಸಿಬೇಕಾಯಿತು. ಸೊ ಎಸಿಬೇಕಂದ್ರೆ ಅಲ್ಲಿ ಬರೀ ನನ್ನ ಪಾಯಿಂಟ್ ಆಫ್ ನಂದು ಶಾರ್ಟ್ ಅಷ್ಟೇ ಇದ್ದಿದ್ದು. ಸೊ ಅಲ್ಲಿ ಯಾರೋ ಕ್ಯಾಚ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ನಾನು ಹೇಳಿದೆ ಬೇಡ, ಎಸೆದ್ರೆ ಅದು ಕೈಗೆ ಏಟ್ ಆಗುತ್ತೆ, ಕ್ಯಾಚ್ ಮಾಡೋದು ಬೇಡ, ನಾವು ಒತ್ಬಿಡಿ, ನಾನು ಸುಮ್ಮನೆ ಎಸಿತೀನಿ ಅಂತ. ಅವ್ರು ಇಲ್ಲ ಇಲ್ಲ, ನಾವು ಕ್ಯಾಚ್ ಮಾಡ್ತೀನಿ ಅಂತ. ಹಿಂಗೆ ಎಸ್ದಾಗ ಹಿಂಗೆ ಕ್ಯಾಚ್ ಮಾಡೋಕ್ಕೆ ಹೋದರು, ಅಲ್ಲೊಂದು ಬಂದು ಆ ಯಪ್ಪ ಫೈಟರ್ ಕೈಗೆ ಕೂಯಿದ್ಬಿಟ್ಟು ಫುಲ್ಲು ರಕ್ತ ಬಂದ್ಬಿಡ್ತು, ಫುಲ್ ರಕ್ತ. ಆಗೊಂಥರ ಗಿಲ್ಟ್ ನಮ್ಮೇಲೆ ಬಂದ್ಬಿಡುತ್ತೆ. ನಾನು ಚೂರು ಮೆತ್ತಿಗೆ ಎಸಿ ಬಂದು ಮೆತ್ತಿಗೆ ಎಸೆಯಕ್ಕಾಗಲ್ಲ. ಆ್ಯಕ್ಚುಲಿ ಏನಂದ್ರೆ ನಿಮ್ಗೆ ಫೋರ್ಸ್ ಬೇಕಲ್ಲ, ಫೋರ್ಸ್ ಬೇಕಲ್ಲ. ನಿಮಗೆ ಪೆಪ್ಪೆ ಹೊಡಿತಾ ಇದ್ದಾನೆ ಅಂದರೆ ತಡೆಯೋಕ್ಕಾಗಲ್ಲ ಗುರು, ಅನ್ನೋದು ಆ ಫೋರ್ಸ್ ಬೇಕು. ಬಟ್ ಹಂಗೆ ಆಗೋಯ್ತು ನೋಡಿ ರಿಯಲ್ ಜೀವನದಲ್ಲೂ, ನೀವು ಹೊಡೆದಿದ್ದು ಫೋರ್ಸಿಗೆ ಪಾಪರ್ ಕೈಯೇ ಹೊಡೆದಿತ್ತು. ಆಮೇಲೆ ಪಾಪ ಅದೆಲ್ಲ ಸರಿ ಮಾಡಿ ಪ್ಲಾಸ್ಟರ್ಗೆ ಇಷ್ಟೆಲ್ಲ. ಬಟ್ ನಿಮ್ಗೆ ಎಲ್ಲೂ ಮಾಂಸ ಮುಟ್ಬೇಕಾದ್ರೆ ಇದೆಲ್ಲ ಏನು ಹೆಸಿಟೇಷನ್ ಏನಿರಲಿಲ್ಲ? ಛೀ, ಏನು ಗುರು ಮಾಂಸ ಅದೇ ನಾವೇ ತಿಂತೀವಿ, ಇನ್ನೇನು ತಿಂತೀವಿ. ಅದಕ್ಕೆ ನಾನು ಹೇಳಿದ್ದು, ಇವಾಗ ಸುಮಾರು ಜನ ಏನು ಮಾಡ್ತಾರೆ, ಕರೆಕ್ಟ್ ಮಾಂಸ ಮುಟ್ಟಲ್ಲ, ಅವ್ರು ನೀವು ಅಡುಗೆ ಮಾಡಿ ತಂದು ಕೊಡಿ, ನಿಮ್ಗಿಂತ ನಮ್ಗಿಂತ ಜೋರಾಗಿ ತಿಂತಾರೆ, ಆದರೆ ಮಾಂಸ ಮುಟ್ಟಿದ್ರೆ ಮುಟ್ಟಲ್ಲ. ಕರೆಕ್ಟ್, ಅದೊಂಥರ ಇದಾಗುತ್ತೆ. ಬಟ್